ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ಮರುಸಿಂಚನ ಬುನಾದಿ ಅಂತ ಅಧ್ಯಾಯ ಮೂರು ದ್ರವ್ಯಗಳು ಸೊ ಇದರಲ್ಲಿ ಬರುವಂತಹ ಸಂಪೂರ್ಣ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಧ್ಯಾಯ ಮೂರು ದ್ರವ್ಯಗಳು ಸೊ ಇದರಲ್ಲಿ ನಾವು ಹೆಚ್ಚು ಗಮನಿಸುವಂತಹದ್ದೇನಪ್ಪ ಅಂತ ಹೇಳಿದ್ರೆ ವಸ್ತುಗಳನ್ನ ಅವುಗಳ ಗುಣಲಕ್ಷಣಗಳ ಆಧಾರವಾಗಿ ಯಾವ ರೀತಿ ವರ್ಗೀಕರಿಸೋದು ಮತ್ತೆ ವಸ್ತುಗಳು ಯಾವ ಕಣಗಳಿಂದ ಆಗಿವೆ ಮತ್ತೆ ಅವುಗಳ ಸ್ಥಿತಿಗಳನ್ನ ನಾವು ಈ ಒಂದು ಅಧ್ಯಯನದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಮಕ್ಕಳ ಸೊ ನಾವು ನಮ್ಮ ದಿನನಿತ್ಯ ಸುತ್ತಮುತ್ತಲು ದೊರೆಯುವಂತಹ ಕಂಡು ಅನೇಕ ವಸ್ತುಗಳನ್ನ ನೋಡಿದ್ವಿ ಅವುಗಳನ್ನು ನಮ್ಗೆ ಇಲ್ಲಿ ಪಟ್ಟಿ ಮಾಡಲಿಕ್ಕೆ ಕೇಳಿದರೆ ಉದಾಹರಣೆಗೆ ನೀವು ಸುತ್ತಮುತ್ತ ನೋಡುವಂತಹ ವಸ್ತುಗಳನ್ನೇ ಇಲ್ಲಿ ಲಿಸ್ಟ್ ಮಾಡಿ ಕಲ್ಲು ಮಣ್ಣು ಪುಸ್ತಕ ಪೆನ್ನು ಹಾಳೆ ಮರಳು ಉಪ್ಪು ಹಕ್ಕಿ ಕಬ್ಬಿಣ ಕಟ್ಟಿಗೆ ಹೂ ಬೀಜಗಳು ಸಕ್ಕರೆ ಹಾಲು ಈಗ ಹಲವಾರು ವಸ್ತುಗಳನ್ನು ನೋಡ್ತೀವಿ ಮೇಜು ಬಾಟಲ್ ಸೊ ಅವುಗಳನ್ನ ನೀವು ಇಲ್ಲಿ ಪಟ್ಟಿ ಮಾಡಿ ನೆಕ್ಸ್ಟ್ ನೀವು ಪಟ್ಟಿ ಮಾಡಿರೋ ವಸ್ತುಗಳು ಒಂದಕ್ಕೊಂದು ಭಿನ್ನವಾಗಿದೆಯಾ ಹೌದು ಅದನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಬರೆಯಲಿ ಕೇಳಿದರೆ ಹೌದು ಭಿನ್ನವಾಗಿದೆ ಏಕೆಂದರೆ ಇಲ್ಲಿ ಕೆಲವು ವಸ್ತುಗಳು ಗಟ್ಟಿಯಾಗಿವೆ ಕೆಲವು ಮೃದುವಾಗಿದ್ದಾವೆ ಕೆಲವು ನೀರಿನಲ್ಲಿ ಕರಗ್ತವೆ ನೆಕ್ಸ್ಟ್ ಚಟುವಟಿಕೆ ಎರಡು ಒಂದು ಬಕೆಟಿನಲ್ಲಿ ನೀರನ್ನು ತೆಗೆದುಕೊಳ್ಳಿ ಒಂದು ಖಾಲಿ ಬಾಟಲನ್ನು ಬೋರಲು ಹಾಕಿ ನೀರನ್ನು ತುಂಬಿ ಬದಲಾವಣೆಗಳನ್ನು ವೀಕ್ಷಿಸಲು ದಾಖಲಿಸಿ ಸೊ ಖಾಲಿ ಬಾಟಲನ್ನು ಬೋರಲು ಹಾಕಿ ನೀರನ್ನ ತುಂಬಲು ಹೋದರೆ ಮೇಲ್ಮುಖವಾಗಿ ಹೊತ್ತುತ್ತದೆ ಹಾಗೂ ನೀರಿನಲ್ಲಿ ಗುಳ್ಳೆಗಳು ಬರ್ತದೆ ಬಾಟಲಿಗೆ ನೀರು ತುಂಬುವ ಮೊದಲು ಬಾಟಲಿಯಲ್ಲಿ ಏನಿತ್ತು ಆಬ್ವಿಯಸ್ಲಿ ಅಲ್ಲಿ ಗಾಳಿ ಅಂದ್ರೆ ಆಕ್ಸಿಜನ್ ತುಂಬಿತ್ತು ಈ ಚಟುವಟಿಕೆಯಿಂದ ದ್ರವ್ಯದ ಯಾವ ಗುಣಲಕ್ಷಣ ನಾವು ತಿಳಿದುಬೋದು ದ್ರವ್ಯವು ಸ್ಥಳವನ್ನ ಆಕ್ರಮಿಸುತ್ತದೆ ಸೊ ಖಾಲಿ ಬಾಟಲ್ ಒಳಗಡೆ ಆಕ್ಸಿಜನ್ ಇರುತ್ತೆ ಅಂದ್ರೆ ಗಾಳಿ ಇರುತ್ತೆ ಯಾವಾಗ ಗಾಳಿ ಹೊರಗಡೆ ಬರುತ್ತೆ ನೀರು ಒಳಗಡೆ ತುಂಬಿಕೊಳ್ಳುತ್ತೆ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಚಟುವಟಿಕೆ ಎರಡು ನೀವು ಗಾ ಚಟುವಟಿಕೆ ಒಂದರಲ್ಲಿ ಪಟ್ಟಿ ಮಾಡಿರುವ ವಸ್ತುಗಳನ್ನ ಅವುಗಳ ಆಕಾರ ಕಠಿಣತೆ ಹಾಗೂ ಸ್ಥಳವನ್ನು ಆಕ್ರಮಿಸುವ ಗುಣಗಳ ಆಧಾರದ ಮೇಲೆ ವರ್ಗೀಕರಿಸಿ ಇದೇ ಇಲ್ಲ ಎಂಬುದನ್ನು ಗುರುತಿಸಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಈಗ ಅಲ್ಲಿ ತಗೊಂಡ್ರೆ ಕಲ್ಲು ಸೊ ಇದಕ್ಕೆ ಆಕಾರ ಇದೆ ಹೌದು ಕಠಿಣತೆಯೂ ಸಹ ಇದೆ ಸ್ಥಳವನ್ನು ಆಕ್ರಮಿಸ್ತದೆ ಹೂ ಇದಕ್ಕೆ ಆಕಾರ ಇದೆ ಆದರೆ ಕಠಿಣತೆ ಇಲ್ಲ ಸ್ಥಳ ಆಕ್ರಮಣ ಇಲ್ಲ ಸಕ್ಕರೆ ಇದಕ್ಕೆ ಆಕಾರ ಇಲ್ಲ ಯಾವ ಆಕಾರ ಬೇಕಾದ್ರೂ ಕೊಡ್ಬೋದು ಇದೇ ಆಕಾರ ಅಂತ ಇಲ್ಲ ಕಠಿಣತೆ ಇದೆ ಸ್ಥಳ ಆಕ್ರಮಣ ಇಲ್ಲ ನೆಕ್ಸ್ಟ್ ಕಬ್ಬಿಣ ಇದಕ್ಕೆ ಆಕಾರನೂ ಇದೆ ಕಠಿಣತೆನೂ ಇದೆ ಸ್ಥಳ ಆಕ್ರಮಣವೂ ಸಹ ಇದೆ ಹಾಳೆ ಇದಕ್ಕೂ ಆಕಾರ ಇದೆ ಕಠಿಣತೆ ಇಲ್ಲ ಅರ್ಧ ಹೋಗುತ್ತೆ ಕೈ ಮಾಡಿದ್ರೆ ಸ್ಥಳ ಆಕ್ರಮಣ ಇಲ್ಲ ನೆಕ್ಸ್ಟ್ ಈ ಮೇಲಿನ ಚಟುವಟಿಕೆ ವಸ್ತುಗಳ ಮೂಲ ಗುಣಗಳಾದ ಆಕಾರ ಕಠಿಣತೆ ಮತ್ತೆ ಸ್ಥಳ ಆಕ್ರಮಿಸಿಕೊಳ್ಳುವ ಗುಣಗಳನ್ನು ನಾವು ಕಲ್ತಿದ್ದೇವೆ ಮಕ್ಕಳ ಮುಂದಿನ ಚಟುವಟಿಕೆಯಲ್ಲಿ ಒಂದು ಸೀಮೆ ಸುಣ್ಣವನ್ನು ತೆಗೆದುಕೊಂಡು ಅದನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಮಾಡಿ ಪುನಃ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಮಾಡಿ ಸಾಧ್ಯವಾದಷ್ಟು ಪುನಃ ವಿಭಜಿಸಲು ಸಾಧ್ಯವೇ ಪ್ರಯತ್ನಿಸಿ ಅಥವಾ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಸೊ ಈ ಚಟುವಟಿಕೆಯನ್ನು ನೀವು ಮಾಡಿ ಮಕ್ಕಳ ಸೊ ಸೀಮೆ ಸುಣ್ಣದ ಪುಡಿಯನ್ನು ಪುನಃ ವಿಭಜಿಸಲು ಸಾಧ್ಯವಾಗುವುದಿಲ್ಲ ಏಕೆ ಅಂತ ಹೇಳಿದರೆ ದ್ರವ್ಯಗಳೆಲ್ಲವೂ ಅತ್ಯಂತ ಸಣ್ಣ ಸಣ್ಣ ಕಣಗಳಿಂದಲೇ ಆಗಿರುವಂತಹದ್ದು ಪ್ರತಿ ಸಣ್ಣ ಕಣಗಳನ್ನು ಸಹ ಮತ್ತೆ ವಿಭಜಿಸಲು ಸಾಧ್ಯವೇ ಇಲ್ಲ ಅವು ಅಭೇದ್ಯವಾಗಿರ್ತವೆ ಹಾಗಾದರೆ ದ್ರವ್ಯವು ಯಾವುದರಿಂದ ಉಂಟಾಗಿದೆ ಅಬ್ವಿಯಸ್ಲಿ ಅದು ಸಣ್ಣ ಸಣ್ಣ ಕಣಗಳಿಂದಲೇ ಆಗಿದೆ ಹಾಗಾದರೆ ವಸ್ತುವಿನಲ್ಲಿರುವ ಕಣಗಳ ಮೊತ್ತಕ್ಕೆ ಏನಂತಾರೆ ವಸ್ತುವಿನಲ್ಲಿರುವ ಕಣಗಳ ಮೊತ್ತಕ್ಕೆ ದ್ರವ್ಯ ಅಂತ ಹೇಳಿ ಕರೆಯೋದು ನನ್ನ ಕಲಿಕೆ ಅವಲೋಕನ ದ್ರವ್ಯ ಎಂದರೇನು ಉದಾಹರಣೆ ಕೊಡಿ ನಾವು ದಿನನಿತ್ಯ ಬಳಸುವ ವಸ್ತುಗಳನ್ನು ವೈಜ್ಞಾನಿಕವಾಗಿ ದ್ರವ್ಯ ಅಂತ ಉದಾಹರಣೆಗೆ ಕಲ್ಲು ಕಟ್ಟಿಗೆ ನೀರು ಹಾಲು ಎಕ್ಸೆಟ್ರಾ ಇವೆಲ್ಲ ಬರ್ತದೆ ದ್ರವ್ಯ ಯಾವುದ ಯಾವುದಾದರೂ ಎರಡು ಗುಣಲಕ್ಷಣಗಳು ಸೊ ದ್ರವ್ಯಕ್ಕೆ ಸ್ಥಳವನ್ನ ಆಕ್ರಮಿಸ್ತದೆ ದ್ರವ್ಯಕ್ಕೆ ರಾಶಿ ಇದೆ ನೆಕ್ಸ್ಟ್ ಕಲಿಕಾಫಲ ಮೂರು ಪಾಯಿಂಟ್ ಎರಡು ದ್ರವ್ಯದ ಸ್ಥಿತಿಗಳು ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ ಚಟುವಟಿಕೆ ಒಂದು ವಿದ್ಯಾರ್ಥಿಗಳೇ ಕಲಿಕಾಫಲ ಮೂರು ಪಾಯಿಂಟ್ ಒಂದರ ಚಟುವಟಿಕೆ ಎರಡರಲ್ಲಿ ಪಟ್ಟಿ ಮಾಡಿರುವ ವಸ್ತುಗಳ ಕಠಿಣತೆಯಲ್ಲಿ ಭಿನ್ನತೆ ಇರುವುದನ್ನು ಗಮನಿಸಿದ್ದೀರಿ ಇದಕ್ಕೆ ಕಾರಣವನ್ನು ಚರ್ಚಿಸಿ ಯಾಕೆ ಭಿನ್ನತೆ ಇದೆ ಅಂದರೆ ದ್ರವ್ಯವು ಅನೇಕ ಕಣಗಳ ಮೊತ್ತ ಅದು ರಾಶಿಯನ್ನ ಹೊಂದಿದೆ ಸಣ್ಣ ಸಣ್ಣ ಕಣಗಳಿಂದಾಗಿದೆ ದ್ರವ್ಯದಲ್ಲಿ ಒಟ್ಟು ಕಣಗಳ ಆಧಾರದ ಮೇಲೆ ಕಠಿಣತೆಯಲ್ಲಿ ಭಿನ್ನತೆ ಇರ್ತದೆ ಈ ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ನಿಮ್ಮ ಪುಸ್ತಕದ ಖಾಲಿ ಹಾಳೆಯ ಮೇಲಿಟ್ಟು ಅವುಗಳ ಪರಿಧಿಯನ್ನು ಗುರುತಿಸಿ ಯಾವಪ್ಪ ರಬ್ಬರ್ ಸಿಮೆಸುಣ್ಣ ಜಾಮಿಟ್ರಿ ಸ್ಕೇಲ್ ಮತ್ತು ಕೋನಮಾಪಕ ಪರಿಧಿಗಳನ್ನು ಗುರುತಿಸಿದ ನಂತರ ಏನು ದೊರಕಿತು ಬೇರೆ ಹಂಡ್ರೆಡ್ ಪರ್ಸೆಂಟ್ ಪರಿಧಿ ಸಿಗ್ತದೆ ಏಕೆಂದರೆ ಬೇರೆ ಬೇರೆ ವಸ್ತುಗಳ ಪರಿಧಿ ಬೇರೆ ಬೇರೆನೇ ಆಗಿರ್ತದೆ ಒಂದು ಸಹ ಸಮನಾಗಿರೋದಿಲ್ಲ ಇದೇ ರೀತಿಯಲ್ಲಿ ಪುಸ್ತಕದ ಖಾಲಿ ಹಾಳೆಯ ಮೇಲೆ ನೀರಿನ ಪರಿಧಿಯ ಗುರುತಿಸಲು ಸಾಧ್ಯವೇ ಇಲ್ಲ ಆಬ್ವಿಯಸ್ಲಿ ಇಲ್ಲ ಯಾಕೆಂದ್ರೆ ನೀರಿನಲ್ಲಿ ಕಣಗಳ ಚಲನೆಯನ್ನು ಹೊಂದಿರ್ತವೆ ಕಾರಣ ಪರಿಧಿ ಗುರುತಿಸಲು ಸಾಧ್ಯವಿಲ್ಲ ಅದು ಅದರೊಳಗಡೆ ಇರುವಂತಹ ಕಣಗಳೇನಾಗಿರ್ತದೆ ದೂರ ದೂರದಲ್ಲಿ ಇರ್ತದೆ ಹಾಗಾಗಿ ಏನಾಗುತ್ತೆ ತುಂಬಾ ಸರಾಗವಾಗಿ ಹರಿತಾ ಇರುತ್ತೆ ಹಾಗಾಗಿ ಅದರ ಆಕಾರವನ್ನ ಪರಿಧಿಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗೋಲ್ಲ ನಿಮ್ಮ ಬಳಿ ಇರುವ ನೀರಿನ ಬಾಟಲ್ ನಿಂದ ನೀರನ್ನು ತೆಗೆದುಕೊಂಡು ಪ್ರಣಾಳ ಬೀಕರ್ ಕೊನಿಕಲ್ ಫ್ಲಾಸ್ಕ್ಗಳಲ್ಲಿ ಹಾಕಿ ನೀರಿನ ಆಕಾರವನ್ನ ಗುರುತಿಸಿ ಆಕಾರ ಒಂದೇ ರೀತಿಯಲ್ಲಿ ಇದೆಯೇ ಸಮರ್ಥಿಸಿ ಇಲ್ಲ ಯಾಕೆಂದ್ರೆ ನಾವು ನೀರು ಹಾಕುವ ವಸ್ತುವಿನ ಯಾವ ಆಕಾರದಲ್ಲಿರ್ತದೆಯೋ ನೀರು ಅದೇ ಆಕಾರವನ್ನ ಪಡೆಯುತ್ತದೆ ಯಾಕೆಂದ್ರೆ ನೀರಿಗೆ ಆಕಾರ ಇಲ್ಲ ಇದೇ ರೀತಿ ಗಾಳಿಗೆ ಆಕಾರ ಇದೆಯೇ ಚರ್ಚಿಸಿ ಇಲ್ಲ ಯಾಕೆಂದ್ರೆ ಗಾಳಿಯಲ್ಲಿರುವಂತಹ ಕಣಗಳ ಮಧ್ಯ ಹೆಚ್ಚಿನ ಸ್ಥಳ ಅವಕಾಶ ಇರುವ ಕಾರಣ ಅದಕ್ಕೂ ಆಕಾರವಿಲ್ಲ ಅದು ಏನಾಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅರಿಯುತ್ತೆ ಚಟುವಟಿಕೆ ಎರಡು ಮೂರು ಸಿರಿಂಜುಗಳನ್ನು ತೆಗೆದುಕೊಂಡು ಒಂದರಲ್ಲಿ ಮರಳನ್ನು ಇನ್ನೊಂದರಲ್ಲಿ ನೀರು ಮತ್ತೊಂದರಲ್ಲಿ ಗಾಳಿಯನ್ನು ತುಂಬಿಸಿ ಪಿಷ್ಟವನ್ನು ಮೇಲೆಯಿಂದ ತಳ್ಳಿ ವೀಕ್ಷಣೆಯನ್ನು ಮಾಡಿ ಸೊ ಪಿಸ್ಟನ್ ಯಾವುದರಲ್ಲಿ ಹೆಚ್ಚು ಚಲಿಸುತ್ತದೆ ಏಕೆ ಗಾಳಿ ತುಂಬಿರುವಂಥ ಸಿರೇಂಜಿನಲ್ಲಿ ಹೆಚ್ಚು ಚಲಿಸುತ್ತದೆ ಏಕೆಂದರೆ ಮರಳು ಮತ್ತು ನೀರಿನ ಕಣಗಳಿಗಿಂತ ಗಾಳಿಯ ಕಣಗಳು ಚಲನೆ ಹೆಚ್ಚಾಗಿರುತ್ತದೆ ಪಿಸ್ಟನ್ ಯಾವುದರಲ್ಲಿ ಕಡಿಮೆ ಚಲಿಸುತ್ತದೆ ಏಕೆ ಮರಳಿನಲ್ಲಿ ಕಡಿಮೆ ಚಲಿಸುತ್ತದೆ ಯಾಕೆಂದ್ರೆ ಇದು ಒಂದು ಘನ ವಸ್ತುಗಳಾಗಿದ್ದು ಕಣಗಳು ಒಂದು ಒಂದಕ್ಕೊಂದು ಬಿಗಿಯಾಗಿ ಹಿಡಿದಿಟ್ಟುಕೊಂಡಿರ್ತವೆ ಹಾಗಾಗಿ ಅದು ಚಲನೆ ಕಡಿಮೆ ಇರ್ತದೆ ಮೇಲಿನ ವಸ್ತುಗಳ ಆಧಾರದ ಮೇಲೆ ವಸ್ತುಗಳನ್ನು ಮೂರು ಸ್ಥಿತಿಯಲ್ಲಿ ತಿಳಿಸಿ ಘನ ದ್ರವ ಅನಿಲ ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ ಸ್ಥಿತಿಯಲ್ಲಿನ ವಸ್ತುಗಳ ನಿರ್ದಿಷ್ಟ ಆಕಾರ ಹೊಂದಿರಲು ಕಾರಣವೇನು ಯಾಕೆಂದ್ರೆ ಘನಸ್ಥಿತಿಯಲ್ಲಿ ವಸ್ತುಗಳ ಕಣಗಳು ಪರಸ್ಪರ ಒಂದಕ್ಕೊಂದು ಬಿಗಿಯಾಗಿ ಹಿಡಿದಿಟ್ಟಿರ್ತವೆ ಘನ ದ್ರವ ಮತ್ತು ಅನಿಲ ಸ್ಥಿತಿಗಳಿರುವಂತಹ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಘನ ವಸ್ತುಗಳು ಕಠಿಣವಾಗಿರುತ್ತವೆ ನಿರ್ದಿಷ್ಟ ಗಾತ್ರ ಆಕಾರ ಇರ್ತದೆ ಆದರೆ ದ್ರವ ವಸ್ತುಗಳಲ್ಲಿ ನಿರ್ದಿಷ್ಟ ಆಕಾರವನ್ನ ಹೊಂದಿರೋದಿಲ್ಲ ಅನಿಲ ವಸ್ತುಗಳು ಸಹ ನಿರ್ದಿಷ್ಟ ಆಕಾರವನ್ನ ಆಕಾರವಿರೋದಿಲ್ಲ ನಿರ್ದಿಷ್ಟ ಗಾತ್ರವೂ ಸಹ ಇರೋದಿಲ್ಲ ನೆಕ್ಸ್ಟ್ ಮಕ್ಕಳ ಕಲಿಕಾಫಲ ಮೂರು ಪಾಯಿಂಟ್ ಮೂರು ವಿದ್ಯಾರ್ಥಿಗಳು ದ್ರವ್ಯದ ಸ್ಥಿತಿ ಬದಲಾವಣೆಯ ಬಗ್ಗೆ ತಿಳಿಯುವರು ಸೊ ಇಲ್ಲೂ ಸಹ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ರೆಫ್ರಿಜರೇಟರ್ನಿಂದ ಮಂಜುಗೆಡ್ಡೆಯನ್ನು ತಯಾರಿಸುವುದರ ಬಗ್ಗೆ ನಿಮಗೆ ತಿಳಿದಿರುವ ತಿಳಿದಿರುತ್ತದೆ ಹಾಗಾದರೆ ರೆಫ್ರಿಜರೇಟರ್ನಿಂದ ಮಂಜುಗೆಡ್ಡೆಯನ್ನು ಹೊರಗೆ ಇಟ್ಟಾಗ ದ್ರವ್ಯದ ಸ್ಥಿತಿಯಲ್ಲಾಗುವ ಬದಲಾವಣೆಯನ್ನು ತಿಳಿಸಿ ಸೊ ಮಂಜುಗೆಡ್ಡೆ ಏನಾಗುತ್ತೆ ಕರಗಿ ನೀರಾಗ್ತದೆ ಘನಸ್ಥಿತಿಯಿಂದ ಸ್ಥಿತಿಗೆ ಬರ್ತದೆ ಗಾತ್ರದಲ್ಲಿ ಬದಲಾವಣೆಯನ್ನು ಹೊಂದ್ತದೆ ಮನೆಯಲ್ಲಿ ಅಡುಗೆ ಮಾಡುವಾಗ ನೀರನ್ನು ಕುದಿಸುವುದು ಸಾಮಾನ್ಯ ಹಾಗಾದರೆ ನೀರನ್ನು ಕುದಿಸಿದಾಗ ದ್ರವ್ಯದ ಆಗುವ ಬದಲಾವಣೆ ತಿಳಿಸಿ ನೀರು ಕುದಿಸಿದಾಗ ಹಾವಿ ಆಗ್ತದೆ ಆವಿಯ ರೂಪಕ್ಕೆ ಬದಲಾಗಿ ಅನಿಲ ರೂಪಕ್ಕೆ ಪಡೆಯುತ್ತದೆ ನೆಕ್ಸ್ಟ್ ನೀರನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ಹೆಚ್ಚು ತಂಪುಗೊಳಿಸಿದಾಗ ದ್ರವ್ಯದ ಆಗುವ ಬದಲಾವಣೆ ಸೊ ದ್ರವ್ಯ ರೂಪದಲ್ಲಿರುವಂತಹ ನೀರು ಮಂಜುಗೆಡ್ಡೆಯಾಗಿ ರೂಪಕ್ಕೆ ಬರ್ತದೆ ಸೊ ದ್ರವದಿಂದ ಘನ ರೂಪಕ್ಕೆ ಬರ್ತದೆ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆಗುತ್ತದೆ ಎಂಬುದನ್ನು ತಿಳಿದಿರುವಿರಿ ಈಗ ಸ್ಥಿತಿ ಬದಲಾವಣೆಗೆ ತಾಪ ಅವಶ್ಯಕ ಎಂಬುದನ್ನು ಸರಳ ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ ಅಂತ ಹೇಳಿದ್ದಾರೆ ಚಟುವಟಿಕೆ ಎರಡು ಒಂದು ಚಮಚದಲ್ಲಿ ಮೇಣವನ್ನು ತೆಗೆದುಕೊಂಡು ಕಾಯಿಸಿ ಮೇಣವನ್ನು ಕಾಯಿಸಿದಾಗ ಮೇಣವು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬದಲಾಯಿತು ತಿಳಿಸಿ ಕಾರಣವನ್ನು ಸಮರ್ಥಿಸಿ ಸೊ ಮೇಣ ಏನಾಗಿದೆ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾಯ್ತದೆ ಯಾಕೆಂದ್ರೆ ಶಾಖವು ಕಣಗಳ ಚಲನೆಯನ್ನು ಪ್ರೋತ್ಸಾಹಿಸ್ತದೆ ಚಟುವಟಿಕೆ ಮೂರು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಗಾಜಿನ ತಟ್ಟೆಯಲ್ಲಿ ಕರ್ಪೂರವನ್ನು ತೆಗೆದುಕೊಳ್ಳಿ ಆ ತಟ್ಟೆಯ ಮೇಲೆ ಒಂದು ಗಾಜಿನ ಆಲಿಕೆಯನ್ನು ಬೋರಲು ಹಾಕಿ ಆಲಿಕೆಯ ತುದಿಯನ್ನು ಹತ್ತಿಯ ಸಹಾಯದಿಂದ ಮುಚ್ಚಿ ಕಾಯಿಸಿ ನಿಮ್ಮ ವೀಕ್ಷಣೆ ದಾಖಲಿಸಿ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ವಸ್ತುಗಳನ್ನು ಕಾಯಿಸಿದಾಗ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತದೆ ಸೊ ಅದರಲ್ಲಿ ಕರ್ಪೂರವು ಸಹ ಒಂದಾಗಿರ್ತದೆ ಏಕೆಂದರೆ ಅದು ಉತ್ಪತ್ತನ ಕ್ರಿಯೆಯನ್ನು ಹೊಂದಿದೆ ನೇರವಾಗಿ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತದೆ ಕೆಲ ವಸ್ತುಗಳು ಅನಿಲ ಸ್ಥಿತಿಯಿಂದ ಘನ ವಸ್ತುವಿಗೆ ಬರ್ತದೆ ಇದನ್ನೇ ನಾವು ಉತ್ಪತ್ತನ ಅಥವಾ ಸಬ್ಲಿಮೇಷನ್ ಅಂತೇಳಿ ಕರಿತೀವಿ ಈ ಕೆಳಗೆ ಬಿಟ್ಟಿರುವ ಜಾಗದಲ್ಲಿ ಸೂಕ್ತ ಪದಗಳನ್ನು ಬರೆಯುತ್ತೆ ಮಂಜುಗೆಡ್ಡೆಗೆ ತಾಪ ನೀಡಿದರೆ ನೀರಾಗುತ್ತೆ ಅದಕ್ಕೆ ಶಾಖ ನೀಡಿದರೆ ನೀರವೇ ಆಗುತ್ತೆ ಅದನ್ನು ತಂಪುಗೊಳಿಸಿದರೆ ನೀರಾಗುತ್ತೆ ಇನ್ನೂ ತಂಪು ಮಾಡಿದ್ರೆ ಮಂಜುಗೆಡ್ಡೆ ಆಗುತ್ತೆ ನೆಕ್ಸ್ಟ್ ಸ್ಥಿತಿಯಲ್ಲಿರುವ ಕಣಗಳು ಡ್ಯಾಶ್ ಜೋಡಣೆಯಲ್ಲಿದೆ ಹೊತ್ತೊತ್ತಾಗಿರ್ತವೆ ನೀರಿನಲ್ಲಿ ಕಣಗಳು ಜೋಡಣೆಯು ಡ್ಯಾಶ್ ಆಗಿದೆ ಬಿಡಿ ಬಿಡಿಯಾಗಿರ್ತದೆ ನೀರಾವಿಗಳಲ್ಲಿರುವ ಕಣಗಳು ಸ್ವತಂತ್ರವಾಗಿ ಜೋಡಣೆ ಹೊಂದಿರ್ತವೆ ಸೂರ್ಯನಲ್ಲಿರುವ ಕಣಗಳು ಡ್ಯಾಶ್ ಸ್ಥಿತಿಯಲ್ಲಿದೆ ಅನಿಲ ಯಾವ ಸ್ಥಿತಿಯಲ್ಲಿರುವ ವಸ್ತುಗಳಲ್ಲಿ ಕಣಗಳ ಚಲನೆ ನಿವೇಗವಾಗಿದೆ ಸೊ ಅನಿಲ ಸ್ಥಿತಿಯಲ್ಲಿ ನೆಕ್ಸ್ಟ್ ಯಾವ ಸ್ಥಿತಿಯಲ್ಲಿ ದ್ರವ್ಯವು ನಿರ್ದಿಷ್ಟ ಆಕಾರವನ್ನು ಹೊಂದಿದೆ ಉದಾಹರಣೆ ಕೊಡಿ ಹಾಗೂ ಕಾರಣವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಉದಾಹರಣೆಗೆ ಕಲ್ಲು ಕಾರಣ ಏನಪ್ಪ ಅಂದರೆ ಒಂದು ಕಲ್ಲನ್ನ ತಟ್ಟೆ ಅಥವಾ ಬೀಕರ್ ಪಾತ್ರೆ ನೆಲ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇಟ್ಟರೂ ಆಕಾರ ಮತ್ತೆ ಗಾತ್ರ ಬದಲಾಗೋದಿಲ್ಲ ಏಕೆಂದರೆ ಅದರಲ್ಲಿ ಕಣಗಳು ಒತ್ತತ್ತಾಗಿ ಇರ್ತವೆ ನನ್ನ ಕಲಿಕೆಯ ಅವಲೋಕನ ಅನಿಲ ಸ್ಥಿತಿಯಲ್ಲಿರುವ ಕಣಗಳು ಸ್ವತಂತ್ರ ಚಲನೆಯನ್ನು ಹೊಂದಲು ಕಾರಣ ಏಕೆಂದರೆ ಅನಿಲ ಸ್ಥಿತಿಯಲ್ಲಿ ಕಣಗಳ ಜೋಡಣೆ ತುಂಬಾ ದೂರ ದೂರ ಹಾಗೂ ವಿರಳವಾಗಿರ್ತದೆ ಹಾಗಾಗಿ ಅವು ಸ್ವತಂತ್ರ ಚಲನೆಯನ್ನು ಹೊಂದಿರುತ್ತದೆ ನೆಕ್ಸ್ಟ್ ಉತ್ಪತ್ತನ ಕ್ರಿಯೆ ಎಂದರೆ ಉದಾಹರಣೆಯನ್ನು ಬರೆಯಲಿ ಘನ ಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಲ್ಲಿರುವ ವಸ್ತುಗಳು ನೇರವಾಗಿ ಘನ ಸ್ಥಿತಿಗೆ ಬದಲಾವಣೆ ಆಗೋದನ್ನು ಉತ್ಪತ್ತನ ಅಂತೇಳಿ ಉದಾಹರಣೆಗೆ ಕರ್ಪೂರ ನ್ಯಾಪ್ತಲಿನ್ ನುಸಿ ಗುಳಿಗೆ ಅಂತ ಹೇಳಿ ಕರಿತೀವಲ್ಲ ಅದನ್ನು ನೀವು ಬರೀಬಹುದು ನಿಮ್ಮ ಮನೆಯಲ್ಲಿ ದೊರೆಯುವ ವಸ್ತುಗಳನ್ನು ಪಟ್ಟಿ ಮಾಡಿ ಹಾಗೂ ಅವುಗಳನ್ನು ಘನ ದ್ರವ ಅನಿಲವಾಗಿ ವರ್ಗಿಸಿ ಘನ ಕಬ್ಬಿಣ ಪಾತ್ರೆ ಕಲ್ಲು ಬರ್ತದೆ ದ್ರವಕ್ಕೆ ಬಂದರೆ ನೀರು ಎಣ್ಣೆ ಮಜ್ಜಿಗೆ ಹಾಲು ಅನಿಲಕ್ಕೆ ಬಂದರೆ ನೀರಾವಿ ಎಲ್ ಪಿ ಜಿ ಗ್ಯಾಸ್ ಹೀಲಿಯಂ ಗ್ಯಾಸು ಸೊ ಇವೆಲ್ಲ ಅದಕ್ಕೆ ಉದಾಹರಣೆಗಳು ಆಗ್ತವೆ ಸೊ ಇದಿಷ್ಟು ಮಕ್ಕಳ ನಿಮಗೆ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳು ನನ್ನ ಮುಂದಿನ ಅಧ್ಯಾಯದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ನಾನು ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ